ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ, ಬ್ಯಾಂಗಳೂರಿನ ರುಟೀನ್ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದೊಂಥರ 1 ವೀಕ್ನ ಅಪ್ಡೇಟ್ ಅಂತಲೂ ನೀವು ತಿಳ್ಕೊಳ್ಬೋದು. ಯಾಕೆ ಅಂದರೆ ನಾನು ಊರಿನ ವ್ಲಾಗ್ಸ್ನ ಊರಿಂದ ಬಂದಮೇಲೆ ಶೇರ್ ಮಾಡ್ತಾ ಇದ್ದಿದ್ದು. ಹಾಗಾಗಿ ಅವಾಗ ನಾನೇನು ವ್ಲಾಗ್ಸ್ ಮಾಡಿರಲಿಲ್ಲ, ಸಮ್ ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನ ಮಾತ್ರನೇ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಲೈಕ್ ಹಬ್ಬದ ಶಾಪಿಂಗು. ಹಬ್ಬದ ಅಂದರೆ ರಾಮನವಮಿಗೆ ಸ್ವಲ್ಪ ಹೊರಗಡೆ ಹೋಗಿದ್ವಿ, ಸ್ವಲ್ಪ ಸಾಮಾನು ತೊಗೊಂಡು ಬರೋಣ ಅಂತ ಹೇಳಿ. ಅದರ ಜೊತೆ ಇಂಟೀರಿಯರ್ ವರ್ಕ್ ಮಾಡಿಸ್ಬೇಕು ಅಂತಿದ್ದೀವಲ್ಲ, ಅದರ ರಿಲೇಟೆಡ್ ಕೂಡ ಸ್ವಲ್ಪ ಎನ್ಕ್ವೈರೀಸ್ ಇತ್ತು, ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಹಾಗೆ ಬರಬೇಕಾದ್ರೆ ಹಲಸಿನ ಹಣ್ಣು ತುಂಬ ದಿನ ಆಯಿತು, ಸಮ್ಮರ್ ಶುರು ಆಗಿ ತಂದೇ ಇಲ್ವಲ್ಲ ಅಂದ್ಬಿಟ್ಟು ಅದನ್ನು ನೋಡೋಕೆ ಬಂದಿದ್ದೀವಿ. ಹೆಂಗೆ ಗೊತ್ತಾಗುತ್ತೆ ರೀ ಯಾವ ಚೆನ್ನಾಗಿದೆ ಅಂತ, ಹಣ್ಣಾಗಿದೆ ದಪ್ಪ ಇರುತ್ತೆ ಅಂತ? ದಪ್ಪ ಇರುತ್ತೆ ಅನ್ನೋದು ಇದೆಯಲ್ಲ, ಇದು ಇದೇನು ಮುಳ್ಳು ಟೈಪು, ಇದು ದೊಡ್ಡದಿರಬೇಕು. ಆ ದೊಡ್ಡದಿದ್ರೆ ಒಳಗಡೆ ತೊಳೆ ದೊಡ್ಡದಿರುತ್ತೆ ಅಂತ. ಯಾವ್ದು ದೊಡ್ಡದಿದೆ? ಎಲ್ಲ ಸೇಮ್ ಕಾಣ್ತಿದೆ. ಇಲ್ಲ, ಇದ್ದೇ ಸೇಮ್ ಕಾಣ್ಬಿಡುತ್ತೆ ನಿಮಗೆ. ಇಲ್ಲಿ ನೋಡು, ಸ್ವಲ್ಪ ಚಿಕ್ಕದಿದೆ. ಇಲ್ಲಿ ನೋಡು, ಇದು ಬಿಡ್ತಿದೆ. ಅದು ನೋಡಿ, ಇದು ಎಷ್ಟು ಮಸ್ಟ್ ಮೆಲನ್ನು. 3 ಥರ ಮಸ್ಟ್ ಮೆಲನ್ ಇದೆ. ಇದು 32 ರುಪೀಸ್ ಅಂತೆ, ಮೇ ಬಿ ಇದು 40 ರುಪೀಸ್ ನೋಡಿ. ಈ ಥರ ಇದೆಯಲ್ಲ 40, ಇದು 32, ಇದು 100. ಇದು ಲಾಸ್ಟ್ ಇಯರ್ ರಾಜೇಶ್ ತಿಂದಿದ್ದಾರೆ, ಅದು ನೆನಪಿಲ್ವಂತೆ. ಹಾಂ, ಅದಕ್ಕೆ ಇವಾಗ ಮತ್ತೆ 100 ರುಪೀಸ್ ತೊಗೊಂಡಿದ್ದಾರೆ. 99 ರುಪೀಸ್. ಮಧುಮತಿ ಇದು ನಾಮ್ ಧಾರಿ, ಇದು ಕುಂದನು. ಏನು ಹೆಸರು? ಇನ್ನೊಂದು ಇದೆ ನೋಡ್ರಿ ಇಲ್ಲಿ, ಮಸ್ಕ್ ಮೆಲನ್ ಆಲಿಯಾ. ಇದು ಆಲಿಯಾ ಆ್ಯಂಡ್ ವಾಟರ್ ಮೆಲನಲ್ಲಿ ಇದು ಫುಲ್ ರೌಂಡಕ್ಕೆ ಇರೋದು, ಅದು ಉದ್ದುದ್ದ ಇರೋದು. ವಾಟರ್ ಮೆಲನ್ ಅದೆರಡು ಇದೆ, ಇದು 3ನೇ ಟೈಪ್. ಇದೆಷ್ಟು ಕೆಜಿ ಗೊತ್ತಿಲ್ಲ. ಅದು ಅಲ್ಲೇ ಹಾಕಿದ್ರೆ ಇಲ್ಲಿ ಎಲ್ಲಿ ಹಾಕಿದ್ದಾರೆ? ಇದು ಬೇರೆ ಕಣಪ್ಪ, ಈ ಥರದ್ದು ಸ್ಪೆಷಲ್ಲು. ಇದು ರೌಂಡ್ ರೌಂಡ್ ಇದೆ ನೋಡಿ, ಅದು ಉದ್ದುದಕ್ಕಿದೆ ಓವಲ್. ಇದನ್ನು ತಿಂದಿದ್ದೀರಾ ಅಂದರೆ ಇಲ್ಲ, ನಾನು ಈ ಸರಿ ಟೇಸ್ಟ್ ಮಾಡಲೇಬೇಕು ಅಂತ ತಗೋತಿದ್ದಾರೆ. ಇದು ಕುಕುಂಬರ್ ಥರ ಇರುತ್ತೆ ಟೇಸ್ಟು, ಕುಕುಂಬರ್ ಸ್ವಲ್ಪ ಸಪ್ಪೆ ಇರುತ್ತೆ, ಸ್ವಲ್ಪ ಎಲ್ಲ ಲೈಟ್ ಸ್ವೀಟ್ ಅಷ್ಟೇ. ಏನು ವಾಟ್ ಇಟ್ಸ್ ಹಾಕೆ, ಇದನ್ನು ತೊಗೊಳ್ರಿ. ಡಿಫ್ರೆಂಟಾಗಿ ಕಲರ್ ಚೆನ್ನಾಗಿ ಕಾಣ್ತಿದೆ ಅಂದರೆ ಚಿಕ್ಕ ಚೈಲ್ಡ್ಹುಡ್ಡಲ್ಲೇ ತಿಂದ್ಬಿಟ್ಟವ್ರೆ. ಹೋದ ವರ್ಷ ತಿಂದಿರೋದ್ ನೆನಪಿಲ್ಲ ನಿಮಗೆ. ಮಶ್ರೂಮ್ ಇವತ್ತಿಗೆ ರಾತ್ರಿಗೆ ಇವತ್ತು ಮಾಡೋದಕ್ಕೇನೆ, ನಾಳೆ ನಾಳಿದ್ದೇನಲ್ಲ ತಗೊಳ್ಳಿ. ಸೊ ಏನು ನೋಡ್ತಿದ್ದೀರಾ? ಏನು ಏನೋ ಅಮ್ಕೆ ಅಮ್ಕೆ ನೋಡ್ತಿದ್ದೀರಾ? ಒಂದು 2 ದಿನ ಬಿಟ್ಟರು ಸಾಕು, 3 ಸಾಕು. ಲಿಂಬೆಣ್ಣಿ ಎಲ್ಲೋ ಇರೋದು ಹುಡುಕ್ಬೇಕಲ್ಲಪ್ಪ ಈಗ. ಅಬ್ಬ ಸಿಕ್ತು ಒಂದು. ಎಲ್ಲೋ ಎಲ್ಲೋ ಬೇಕಲ್ಲ, ಕವರ್ ತಗೊಳ್ರಿ. ಇದು ನೋಡಿ ಸಾಫ್ಟ್ ಇದೆ. ಕಡಿಮೆ ಅಂದ್ರೆ ಒಂದು 15 ಕೆಜಿ ಇರ್ಬೋದಲ್ಲ. ನಾವು ಬ್ಯಾಗು ತಗೊಂಡು ಹೋಗಿರ್ಲಿಲ್ಲ, ಹಾಗೆ ಹೋಗಿದ್ವ ಸುಮ್ಮನೆ. ಆಮೇಲೆ ನೆನಪಾಯ್ತು ನಮ್ಗೆ, ಆಮೇಲೆ ನೆನಪಾಯ್ತು ಇವತ್ತು ತಗೊಂಡು ತರಿ, ಟೈಮ್ ಇದೆ ತಗೊಂಡು ಹೋಗೋಣ ಅಂತ. ಬೈಕಲ್ಲಿ
ಮನೆಗೆ ಬಂದ ತಕ್ಷಣ ಎಲ್ಲ ಸಾಮಾನು ಖಾಲಿ ಮಾಡ್ತಾ ಇದ್ದೀನಿ. ಮನೆಗೆ ಸಾಮಾನು ಅಂದರೆ ಕೆಲವೊಂದು ವೀಟ್ ಫ್ಲೋರ್ ಖಾಲಿಯಾಗಿತ್ತು, ತೊಗರಿಬೇಳೆ ಆ ಥರದ್ದು ಸ್ವಸ್ವಲ್ಪ ಅಷ್ಟೇ. ಅದ್ರ ಜೊತೆ ತರಕಾರಿಗಳು ಮತ್ತು ಫ್ರೂಟ್ಸ್, ಫ್ರೂಟ್ಸ್ ಅಂತೂ ಯಾವುದೂ ಇರಲಿಲ್ಲ, ಹಾಗಾಗಿ ಫ್ರೂಟ್ಸ್ ತೊಗೊಂಡು ಬರೋಣ ಅಂತ ಇದ್ದೆ. ಅದ್ರ ಜೊತೆ ಈಗ ರಾಮನವಮಿಗೆ ಹಣ್ಣುಗಳು ಬೇಕಿತ್ತಲ್ವಾ, ಅದಕ್ಕೆ ಅದಕ್ಕೂ ಕೂಡ ಶಾಪಿಂಗ್ ಆಗಿದೆ. ಈಗ ಮಕ್ಕಳಿದ್ದಾರೆ ಮನೇಲಿ, ಸಾನು ಜೊತೆ ಆಟಾಡ್ತಾ ಇದ್ದಾರೆ, ತಡಿ ಅವ್ರಿಗೂ ಕೊಡೋಣ ಸ್ವಲ್ಪ ಅಂತ ಕಟ್ ಮಾಡ್ತಾ ಇದ್ದೀನಿ. ನಾನು ಸಾನುಗೆ ಬಿಟ್ಟು ಹೋಗಿದ್ದೆ, ಅವಳ ಜೊತೆ ಅವಳ ಫ್ರೆಂಡ್ ಕೂಡ ಇದ್ಲು, ಅದಕ್ಕೆ ತಡಿ ಮಕ್ಕಳು ಬರ್ತಾರೆ ಇವತ್ತು ಆಟಾಡೋದಕ್ಕೆ, ಆವಾಗ ಅವ್ರಿಗೂ ಕೂಡ ಕೊಡೋಣ ಅಂದ್ಬಿಟ್ಟು ಚೆನ್ನಾಗಿ ದಪ್ಪತ್ತಿರೋದೇ ತೊಗೊಂಡು ಬಂದಿದ್ದೀನಿ. ಇಲ್ಲ ಅಂದರೆ ನಾನು ವಿತಿನ್ 2 KG ಇರೋ ತರ್ತೀನಿ ಅಷ್ಟೇ, ತುಂಬ ದಿನ ಕಟ್ ಮಾಡಿ ಇಟ್ಕೊಂಡಿರ್ಬೇಕಾಗತ್ತಲ್ಲ ಅಂತ ಹೇಳಿಬಿಟ್ಟು. ಸೊ ಒಂದು ಸಾರಿ ಕಟ್ ಮಾಡಿದ್ರೆ 2 or 3 days ನಾವು ಖಾಲಿ ಮಾಡೋದು, ಅದಕ್ಕೆ ಚಿಕ್ಕ ಚಿಕ್ಕದೇನೇ ತರ್ತೀನಿ. ಇವತ್ತು ಮಕ್ಕಳಿಗೆ ಅಂದ್ಬಿಟ್ಟು ಜಾಸ್ತಿ ದೊಡ್ಡದು ಅಂದರೆ 4 KG ತಂದಿದ್ದೀನಿ. ಚೆನ್ನಾಗಿದೆ ಅಲ್ವಾ ಸ್ವೀಟಾಗಿ? ಅದು ವೈಟ್ ಕಲರ್ದು ತಿನ್ನಿ, ಬರೀ ರೆಡ್ ತಿನ್ಬಿಟ್ಟಿದ್ದೀರಾ? ಹಾ, ವೈಟ್ ಬರೀ ತಿಂದ್ರೆ ಸಪ್ಪೆ ಅನ್ಸುತ್ತೆ. ಫಸ್ಟ್ ವೈಟ್ ತಿನ್ನಿ, ಲಾಸ್ಟ್ ರೆಡ್ ತಿನ್ನಿ, ಅವಾಗ ಸ್ವೀಟ್ ಅನ್ಸುತ್ತೆ. ಇಟ್ ವಿಲ್ ಬಿ ಸ್ವೀಟರ್. ವೈಟ್ ವೈಟ್ ಏನಕ್ಕೆ ತಿನ್ಬೇಕು ಅಂತಂದ್ರೆ ಅದರಲ್ಲೂ ವಾಟರ್ ಕಾಂಟೆಂಟ್ ಇರುತ್ತೆ, ನಿಮ್ಮ ಬಾಡಿ ಒಳ್ಳೇದು. ನಾನ್ ಮಾಡೋದಾದ್ರೆ ಸಿಸ್ವಾನ್ ಫ್ರೈಡ್ ರೈಸ್ ಮಾಡೋಣ ಅಂತ. ಇವತ್ತಾ? ಇವತ್ತಿಗೆಲ್ಲ ನಾನು ತಂದಿರೋದು, ನಾನು ಚಿಕನ್ ಫ್ರೈಡ್ ರೈಸ್ ಮಾಡೋದಕ್ಕೆ ಅದೆಲ್ಲ ತಂದಿರೋದು. ಅಲ್ಲ, ನಾನ್ ವಿತೌಟ್ ಬ್ರಿಂಗ್ ಎನಿ ಇಂಗ್ರೀಡಿಯಂಟ್ಸ್ ಫ್ರಮ್ ಔಟ್ ಸೈಡ್ ಹೇಳ್ತಿರೋದು. ಶೇಸ್ವಾನ್ ನೂಡ್ ಫ್ರೈಡ್ ರೈಸ್ಗೆ ತರಕಾರಿಗಳು ಬೇಕು ತಾನೆ? ಇದೆಯಲ್ಲ, ಕ್ಯಾರೆಟ್ ಇದೆ, ಕ್ಯಾಪ್ಸಿಕಮ್ ಇದೆ, ಕೋಸ್ ಇದೆ. ಅದನ್ನ ತಂದಿರೋದು ನಾನು ಚಿಕನ್ದು ಮಾಡೋದಕ್ಕೆ. ಏನು ಇಷ್ಟೊಂದು ಜೋಶು? ಶೇಸ್ವಾನ್ಗೆ ಮೊದಲು ಚಟ್ನಿ ಚಟ್ನಿ ಮಾಡ್ಕೊಳ್ಬೇಕು, ಶೇಸ್ವಾನ್ ಚಟ್ನಿ ಅಂತ. ನಾನೇನೋ ನಿಮ್ ಕೆಲ್ಸ ಕಡಿಮೆ ಆಗಿದೆ ಅಂತ ಎರಡು ಒಟ್ಟಿಗೆ ಮಾಡ್ತೀನಿ. ಚಿಕನ್ ನೂಡಲ್ಸ್ ಅಲ್ಲ, ಚಿಕನ್ ಫ್ರೈಡ್ ರೈಸ್ ತಿನ್ಬೇಕು ಅಂತ ಇರ್ಬೇಕಾರ ಚಟ್ನಿ ಮಾಡ್ಕೊಡ್ತೀನಿ. ನಮ್ ರಾಜೇಶ್ ಬಾಬು, ಸಿಹಿ ಇಲ್ಲೇಗೂ ನಡೀತಾ, ಟೀ ಕುದ್ದು ಕುದ್ದು ಸಿಹಿ ತಿಂದ್ರೆ ಸಿಹಿ ಅನಿಸ್ಬಿಡುತ್ತೆ, ಇಷ್ಟು ಸ್ವೀಟ್ ಇದ್ರೂ ಸ್ವೀಟ್ ಅನಿಸ್ಬಿಡುತ್ತೆ, ಅದಕ್ಕೆ ಸಪ್ಪೆ ಸಪ್ಪೆ ಅನ್ನು ತಿನ್ನೋದಕ್ಕೆ ರೆಡಿ ಅವ್ರು. ಆಕ್ಚುಲಿ ತಿನ್ಬೇಕು ಒಳ್ಳೇದು. ಆಕ್ಚುಲಿ ಈ ಪೋರ್ಷನ್ ಅಲ್ಲಿ ಶುಗರ್ ಜೆಲ್ಲಿ ಟೈಪ್ ಬರ್ತದೆ, ಶುಗರ್ ಅಲ್ಲಿ ಹಾಕಿ ಮಾಡೋದು. ಅದಕ್ಕೆ ಮಾಡಾಮ್ ಸುಮ್ಮನೆ ಫ್ರೂಟಿ ಫ್ರೂಟಿ ಟೈಪ್ ಶುಗರ್ ಅಲ್ಲಿ ಹಾಕಿ ಬೇಯಿಸೋದು. ನಾನು ಊಟ ಮುಗಿಸ್ಕೊಂಡು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋಣ ಅಂತ ಹೇಳ್ಬಿಟ್ಟು ಈಗ ಬಂದು ಕೂತ್ಕೊಂಡಿದ್ದೀನಿ. ಸಾನು ಮಕ್ಕಳು ಎಲ್ಲರೂ ಹೋಗ್ಬಿಟ್ಟು ಹೊರಗಡೆ ಆಟಾಡ್ತಾ ಇದ್ದಾರೆ, ಅವ್ರಿಗೆ ಹೊಟ್ಟೆ ಹಸಿತೆ ಇಲ್ವಂತೆ, ಅವ್ರೀಗ ಊಟ ಮಾಡೋದಕ್ಕೆ ಬರೋದಿಲ್ಲ, ಆಮೇಲೆ ಬರ್ತೀನಿ ಅಂತ ಅವರು ಹೊರಗಡೆ ಆಟಾಡ್ತಾ ಇದ್ದಾರೆ. ನಾನು ಕೂತ್ಕೊಂಡು TV ನೋಡ್ತಾ ನೋಡ್ತಾ ಸ್ವಲ್ಪ ರೆಸ್ಟ್ ಮಾಡ್ತಾ ಮಾಡ್ತಾ ಮಾವಿನಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಇವತ್ತು ನಾನು ತಿಂಡಿಗೆ ಮಾಡಿದ್ದು ಬಿಸಿಬೇಳೆ ಬಾತು, ತುಂಬಾ ಚೆನ್ನಾಗಾಗಿತ್ತು. ನನ್ನ ಸಾನು ಫ್ರೆಂಡ್ ಬಂದಿದ್ಲಲ್ವ, ಅವಳು ತಿಂಡಿ ತಿನ್ನೋ ಟೈಮ್ಗೆ ಬಂದಿದ್ಲು, ಸರಿ ಸ್ವಲ್ಪ ಟೇಸ್ಟ್ ಮಾಡು ಅಂತ ಕೊಟ್ಟೆ, ಚೆನ್ನಾಗಿದೆ ಅಂತ ಹೇಳಿದ್ಲು. ಅದಕ್ಕೆ ಸರಿ ನೀ ಸರಿಯಾಗಿ ತಿಂದಿಲ್ಲ ಇವತ್ತು, ಈಗ ಮಧ್ಯಾಹ್ನ ಊಟ ಇಲ್ಲೇ ಮಾಡುವಂತೆ, ಯಾಕಂದ್ರೆ ನಿಂಗೂ ಇಷ್ಟ ಆಗಿದೆ ಅಲ್ವಾ ತಿನ್ನುವಂತೆ ಅಂತ ಹೇಳಿದ್ದೆ. ಸರಿ ಅಂದ್ಬಿಟ್ಟು ಅವಳು ಅವ್ರ ಅಮ್ಮನ ಪರ್ಮಿಷನ್ ತಗೊಂಡು ನಮ್ಮನೇಲಿ ಇವತ್ತು ಊಟ ಮಾಡ್ತೀನಿ ಅಂದ್ಲು. ಸೊ ಸಾನು ಮತ್ತು ಇನ್ನೊಂದು ಸಾನು ಸಾನ್ವಿ ಇಬ್ಬರೂ ಊಟ ಮಾಡ್ತಿದ್ರಲ್ಲ, ಅವಳು ಸಾನು ಇನ್ನೊಬ್ಳು ಫ್ರೆಂಡ್ ಬಂದ್ಬಿಟ್ಟು ಸರಿ ನಾನು ಇಲ್ಲೇ ಊಟ ಮಾಡ್ತೀನಿ ಅಂದ್ಬಿಟ್ಟು ಇವಾಗ ನೋಡಿ 3 ಜನನೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಇದನ್ನ ಸ್ವಲ್ಪ ತಗೊಂಡು ಇದನ್ನ ಸ್ಪ್ರೇ ಮಾಡ್ಕೊಂಡು ಹೆಂಗಿದೆ ಹೇಳಲೇ ಇಲ್ಲ. ನೀನ್ ಬೆಳಿಗ್ಗೆನೆ ಹೇಳ್ದೆ ಹಾರಿಕಾ, ನನಗೂ ಇಷ್ಟ ಆಯ್ತು, ಚೆನ್ನಾಗಿದೆ. ರಾತ್ರಿ ಅಡುಗೆಗೆ ಇವತ್ತು ಮಸಾಲ ರೊಟ್ಟಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಬ್ಬಸಿಗೆ ಸೊಪ್ಪು ತಗೊಂಡಿದ್ದೆ, ಅದು ಮಸಾಲೆ ರೊಟ್ಟಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆ ನಾನು ಚಟ್ನಿ ಏನು ಮಾಡೋದಿಲ್ಲ, ಚಟ್ನಿ ಪುಡಿ
ಮಾಡಿ ಇಟ್ಕೊಂಡಿರ್ತೀನಲ್ಲ ಅದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಖಾಲಿಯಾಗಿತ್ತು ಅದಕ್ಕೆ ಈಗ ಮಾಡ್ಕೊಳ್ತಾ ಇದ್ದೀನಿ. ಇದರ ರೆಸಿಪಿ ನಾನು ಮೊದಲು ಶೇರ್ ಮಾಡಿದ್ದೀನಿ, ಇವತ್ತು ಬ್ರೀಫಾಗಿ ತೋರಿಸ್ತೀನಿ. ಯಾಕಂದರೆ ನಾನು ಮಾಡೋದು ನಮ್ಮಮ್ಮನಿಗೆ ತುಂಬಾ ಇಷ್ಟ ಆಗುತ್ತೆ, ಎಲ್ಲನೂ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕಿ ಮಾಡಿರ್ತೀನಿ. ಯಾಕಂದರೆ ಇದು ನಾವು ತಿನ್ನೋದೇನೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಬಾಯಿಗೆ ಬರಲಿ ರುಚಿ ಬರಲಿ ಅಂತ ಹೇಳಿಬಿಟ್ಟು ನೆಂಚ್ಕೊಂಡು ಕೂಡ ತಿಂತೀವಲ್ವಾ ಅದಕ್ಕೆ. ಸೊ ಮೊದಲಿಗೆ ಸ್ವಲ್ಪ ಕರಿಬೇವನ್ನ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಗಿಟಿಕ್ ಅಂದರೆ ಒಣ ಕೊಬ್ಬರಿ ನಾನು ಒಂದು ಹೋಲ್ ಅಂದರೆ ಪೀಸ್ ಮಾಡಿದಾಗ ಎರಡಾಗುತ್ತಲ್ಲ ಅರ್ಧ ಅರ್ಧ ಎರಡು ಹೋಳನ್ನು ತುರ್ಕೊಂಡಿದ್ದೀನಿ. ಅದು ಸ್ವಲ್ಪ ಡ್ರೈ ಆಗಬೇಕು, ಇಲ್ಲಾಂದರೆ ತುಂಬ ದಿನ ಇಡೋದಕ್ಕಾಗೋದಿಲ್ಲ ನೀರಿನ ಅಂಶ ಇದ್ದರೆ. ನೋಡಿ ಡ್ರೈ ಆಗಿದೆ ಅಲ್ವಾ. ಈಗ ಇದಕ್ಕೆ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಬೇಡ ಕಲರ್ ಜಾಸ್ತಿ ಬೇಕು ಅನ್ನೋ ಹಾಗಿದ್ರೆ ಬರೀ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಇಲ್ಲಿ ಖಾರ ಮೆಣಸಿನ್ಕಾಯಿ ಅರ್ಧ ಬ್ಯಾಡ್ಗಿ ಮೆಣಸಿನ್ಕಾಯಿ ಅರ್ಧ ಹಾಕ್ತಾ ಇದ್ದೀನಿ. ಬ್ಯಾಡ್ಗಿ ಅಂದರೆ ಅದರಲ್ಲಿ ಕಲರ್ ಬರುತ್ತೆ, ಖಾರ ಅಷ್ಟೊಂದು ಇರಲ್ಲ, ತುಂಬ ಮೈಲ್ಡ್, ಅದು ಹಾಕಿದೆ ಖಾರ ಇರೋದೇ ಇಲ್ಲ, ನಮಗೆ ಅದು ಖಾರ ಅನ್ಸೋದೇ ಇಲ್ಲ. ಅದಕ್ಕೆ ಎರಡು ಹಾಫ್ ಹಾಫ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು ಕಾಯಿ ಜೊತೆ ಕೊಬ್ಬರಿ ಜೊತೆ ಹಾಕುವಂಥ ಮಸಾಲೆ. ನಾನು ಎಷ್ಟು ಎರಡು ಹಾಫ್ ಗಿಟಿಕ್ಗೆ ಉಪ್ಪು ಹುಳಿ ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಕೂಡ ನಿಮಗೆ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ ಅನ್ನೋ ಹಾಗಿದ್ರೆ ಜಾಸ್ತಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ. ಸೊ ಸ್ವಲ್ಪನೇ ಮಾಡಿಕೊಂಡ್ರೆ ಅವಾಗವಾಗ ಫ್ರೆಶ್ಶಾಗಿ ಟೇಸ್ಟಿಯಾಗಿ ಇರುತ್ತೆ. ಇದು ನಾವು ದೋಸೆ ಜೊತೆ ರೊಟ್ಟಿ ಜೊತೆ ಅನ್ನ ತಿನ್ನಬೇಕಾದ್ರೆ ಅದ್ರ ಜೊತೆ ನೆಂಚ್ಕೊಳ್ಳೋದಕ್ಕೂ ತೊಗೊಳ್ತೀವಿ. ಸೊ ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ರಾಮನವಮಿ ಹಬ್ಬದ ದಿನದ ವ್ಲಾಗ್. ತುಂಬ ಹಳೇದಾಗಿರೋದ್ರಿಂದ ನಾನು ಡೀಟೇಲಾಗಿ ಏನು ತೋರಿಸ್ತಿಲ್ಲ. ಅವತ್ತೊಂದು ದಿನ ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ, ಹೇಗೆಲ್ಲ ಹಬ್ಬ ಮಾಡ್ಕೊಂಡ್ವಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ನೈವೇದ್ಯಕ್ಕೆ ಪಾನಕ ಮಾಡ್ಕೊಳ್ಬೇಕು, ಕೋಸಂಬರಿ ಮಾಡಬೇಕಲ್ವ, ಅದನ್ನೆಲ್ಲನೂ ಮಾಡಿಕೊಂಡೆ. ಈಗ ನೈವೇದ್ಯ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಪೂಜೆ ಆಗಿತ್ತು, ಪೂಜೆ ಆದಮೇಲೆ ಈಗ ಎಲ್ಲನೂ ಪ್ರಿಪೇರ್ ಮಾಡಿ ಮತ್ತೊಂದು ಸಾರಿ ನೈವೇದ್ಯ ಮಾಡಿಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ನೋಡಿ ಏನೆಲ್ಲ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು, ಕೋಸಂಬರಿ, ಒಂದು ನಿಂಬೆಹಣ್ಣಿನ ಪಾನಕ, ಇನ್ನು ಒಂದು ಮಸ್ಕ್ ಮೆಲನ್, ಕರ್ಬೂಜೆ ಹಣ್ಣಿನ ಪಾನಕ, ಇನ್ನೊಂದು ಮಜ್ಜಿಗೆ. ನಮ್ಮ ಸಾನು ಜೊತೆ ಮಕ್ಕಳು ಆಟಾಡ್ತಾ ಇದ್ದರೆ ಅವ್ರಿಗೆ ಕೊಡೋಣ ಅಂತ ನೋಡಿದೆ, ಯಾರೂ ಜಾಸ್ತಿ ಇರಲಿಲ್ಲ, ಒಬ್ಬಳು ಇಬ್ಬರಿದ್ರು, ಒಬ್ಬಳು ನಾನು ಇಲ್ಲ ಬೇಡ ನನಗೆ ಅಂತ ಹೇಳಿದ್ಲು, ಇನ್ನು ಒಬ್ಳಿಗೆ ಕರೆದ್ಬಿಟ್ಟು ಕೊಡ್ತಾ ಇದ್ದೀನಿ. ಮೂರೂ ಒಂದೊಂದು ಸಾರಿ ಟೇಸ್ಟ್ ಮಾಡಿಸ್ದೆ. ಅದೆಲ್ಲ ಆದಮೇಲೆ ನಾನು ಇನ್ನೂ ಇಷ್ಟ ಆಯಿತು ಅಂದ್ಬಿಟ್ಟು ಇನ್ನೂ ಒಂದೊಂದು ರೌಂಡು ಈಸ್ಕೊಂಡು ಕೊಡಿದ್ರು. ಸೊ ಖುಷಿಯಾಗುತ್ತಲ್ವಾ, ಚೆನ್ನಾಗಿದೆ ಅಂತ ಅವ್ರೂ ಅಪ್ರಿಷಿಯೇಟ್ ಮಾಡಿಬಿಟ್ಟು ಅವರು ಟೇಸ್ಟಿಯಾಗಿದೆ ಅಂದ್ಬಿಟ್ಟು ತಿಂದಾಗ ಅವ್ರಿಗೂ ಖುಷಿ ನಮಗೂ ಖುಷಿ. ಸೊ ಇದಾದಮೇಲೆ ನಾವು ಕೂಡ ಪಾನಕ ಮೂಕೋಸಂಬರಿ ಎಲ್ಲ ತಿಂದುಬಿಟ್ಟು ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡಿಕೊಂಡೆ. ಹಾಗೆ ಸಂಜೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಇಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನೆಕ್ಸ್ಟ್ ಇದು ಒಂದು ಪಾರ್ಸೆಲ್ ಬಂದಿತ್ತು, ಕೊರಿಯರ್ ನಾನೇ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ, ಇದು ಅಮೆಝಾನಲ್ಲಿ ತರಿಸಿದ್ದು. ಇದರ ಲಿಂಕ್ ನಾನು ಈಗಲೇ ಕೊಡೋದಿಲ್ಲ, ಯಾಕಂದರೆ ಇದು ಏನು ಅಂತ ಡೀಟೇಲಾಗಿ ನಾನು ನಿಮ್ಗೆ ಇವತ್ತು ತೋರಿಸೋದಿಲ್ಲ. ದಿಸ್ ಇಸ್ ಸರ್ಪ್ರೈಸ್, ರಾಜೇಶ್ ಬರ್ತ್ಡೇಗೆ ಅಂತ ತರಿಸಿರೋ ಅಂಥ ಗಿಫ್ಟ್. ಇದು ಸಾನೂನೇ ಅವಳೇ ಹುಡುಕಿ ನನಗೆ ತೋರಿಸ್ಬಿಟ್ಟು ನಾನು ಬುಕ್ ಮಾಡಿ ತರಿಸಿರೋದು. ಸೊ ಶಿ ಈಸ್ ವೆರಿ ಎಕ್ಸೈಟೆಡ್ ಟು ಸಿ ಹೇಗೆ ಬಂದಿದೆ ಅದು ಅಂತ ಹೇಳಿಬಿಟ್ಟು. ಅವಳು ತರಿಸ್ಲಿಲ್ಲ ಅಂದರೂ ಕೂಡ ಅವಳಿಗೆ ಏನೇ ಗಿಫ್ಟ್ ಏನೇ ಪಾರ್ಸಲ್ ಬಂದರೂ ಅವಳಿಗೆ ಓಪನ್ ಮಾಡೋದಕ್ಕೆ ಖುಷಿಯಾಗುತ್ತೆ. ಬಟ್ ಇದು ಅವಳೇ ತರಿಸಿರೋದಲ್ವಾ, ಅದಕ್ಕೆ ತುಂಬಾ ಎಕ್ಸೈಟೆಡಾಗಿ ತೆಗೆದು ನೋಡ್ತಾ ಇದ್ದಾಳೆ. ಅವಳ ಎಕ್ಸ್ಪ್ರೆಷನ್ ನೋಡಿ ನೀವು, ಎಕ್ಸ್ಪ್ರೆಷನ್ ನೋಡೋದಕ್ಕೆ ಅಂತಲೇ ನಾನು ಈ ವಿಡಿಯೋನ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಾನು ರಾಜೇಶ್ ಬರ್ತ್ಡೇ ವ್ಲಾಗನ್ನು ಶೇರ್ ಮಾಡ್ತೀನಿ, ಆಗ ನಿಮಗೆ ಈ ಗಿಫ್ಟ್ ತೋರಿಸ್ತೀನಿ, ಹಾಗೆ ಇದರ ಲಿಂಕ್ ಕೂಡ ಶೇರ್ ಮಾಡ್ತೀನಿ. ನಾನು ಇದನ್ನು ಫಸ್ಟ್ ಟೈಮ್ ತರಿಸಿರೋದು, ಹೇಗೆ ಬರುತ್ತೋ ಏನೋ, ಕಟ್ಕಿಟ್ ಆಗತ್ತಾ ಮುರಿದೋಗತ್ತಾ, ಹೇಗೆ ಕಳಿಸ್ತಾರೆ ಇವರು ಅಂತ ಅಂದ್ಕೊಂಡಿದ್ದೆ. ಬಟ್ ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು, ಆ್ಯಂಡ್ ಅದು ಕೂಡ ತುಂಬಾ ಚೆನ್ನಾಗಿದೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಇವತ್ತು ನಾನು ಮೈಸೂರಲ್ಲಿ ಸ್ಯಾರಿ ಶಾಪಿಂಗ್ ಮಾಡಿದ್ನಲ್ಲ, ಅಲ್ಲಿ ಏನೇನು ತೊಗೊಂಡೆ, ಅದರ ರೇಟ್ ಎಷ್ಟು, ಅದು ಯಾವುದು ತೊಗೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು. ಆ್ಯಕ್ಚುಲಿ ನಾನು ಲಾಸ್ಟ್ ಇಯರ್ ಮೈಸೂರಿಗೆ ಹೋದಾಗ ಶಾಪಿಂಗ್ ಮಾಡಿದ್ದು, ಅದಾದಮೇಲೆ ಇಲ್ಲಿ ಶಾಪಿಂಗ್ ಮಾಡೇ ಇಲ್ಲ ನಾನು. ಈ ಮಧ್ಯ ಆನ್ಲೈನಲ್ಲಿ ಕೂಡ ನಂಗೆ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ, ತೊಗೊಂಡೇ ಇಲ್ಲ. ಅದಕ್ಕೆ ಸರಿ ಮೈಸೂರಿಗೆ ಹೋದಾಗ ಹೋಗಲೇಬೇಕು, ತುಂಬಾ ಟೈಮ್ ಕಡಿಮೆ ಇತ್ತು, ಆದರೂ ಕೂಡ ಐ ಮೇಡ್ ಶ್ಯೂರ್ ದಟ್ ನಾನು ಒಂದು ಸಾರಿ ಆದರೂ ಹೋಗಲೇಬೇಕು ಅಂದ್ಬಿಟ್ಟು. ಸೊ ಹೋದಾಗ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂದರೆ ತುಂಬ ಕಲೆಕ್ಷನ್ಸ್ ಇತ್ತು ಅನ್ನೋ ಥರ ಏನಿಲ್ಲ, ತುಂಬ ಹುಡುಕಿ 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 ತೊಗೊಂಡಿದ್ದಾಯಿತು. ಅಂದರೆ ಒಂದೊಂದು ಸಾರಿ ತುಂಬಾ ಜಾಸ್ತಿ ಇರುತ್ತೆ, ಕನ್ಫ್ಯೂಷನ್ ಶುರು ಆಗುತ್ತೆ ಇದ ಅದ ಅಂದ್ಬಿಟ್ಟು. ಈ ಸರಿ ಆ ಥರ ಏನೂ ಇರಲಿಲ್ಲ, ಒಂದೊಂದು ಸೆಕ್ಷನ್ನಲ್ಲೂ ಹುಡುಕಿ ಹುಡುಕಿ ತೆಗೆದೆ, ತುಂಬಾ ಟೈಮ್ ಆಗೋಯಿತು. ನಾನು ಡೈಲಿ ವೇರ್
ಗೆ ಆ ಥರದ್ದು ಎಲ್ಲ ತಗೊಳೋದಿಲ್ಲ. ನನಗೇನಿದ್ರು ಫಂಕ್ಷನಲ್ ವೇರ್ ಇರಬೇಕು, ಕ್ಯಾಟಲಾಗ್ ಸ್ಯಾರೀಸು, ಸಿಲ್ಕ್ ಸ್ಯಾರೀಸು ಆ ಥರದ್ದು ನೋಡ್ತೀನಿ. ಸೊ ನನಗೆ ಮೂರು ಇಷ್ಟ ಆಯಿತು, ಬನ್ನಿ ನೋಡೋಣ. ಸೊ ಸೀರೆ ಜೊತೆ ಒಂದು ನೈಟಿ ಕೂಡ ತೊಗೊಂಡೆ, ಇಲ್ಲೂ ನೋಡ್ತಾ ಇದ್ದೆ ನಾನು ಫ್ರೀ ಆಗಿರೋದು ಸ್ವಲ್ಪ ನೋಡೋಣ. ಶಕೆಯಲ್ಲಿ ಹಾಕೊಂಡಿರೋಕ್ಕಾಗಲ್ಲ ಡ್ರೆಸ್ಗಳು, ಲೆಗ್ಗಿಂಗ್ಸ್ ಎಲ್ಲನೂ ಅಂತ ಹೇಳಿಬಿಟ್ಟು. ಇಲ್ಲಿ ನನಗೆ ಮಲ್ಲೇಶ್ವರಮ್ಮಲ್ಲಿ ಹುಡುಕ್ದೆ ಅಷ್ಟೊಂದು ಕಲೆಕ್ಷನ್ ಚೆನ್ನಾಗಿ ಸಿಕ್ಕಿರಲಿಲ್ಲ, ಆ್ಯಂಡ್ ರೇಟ್ ಕೂಡ ತುಂಬಾ ಹೇಳ್ತಾ ಇದ್ರು. ಬಟ್ ಇದು ಶಾಕಿಂಗ್ಲಿ ಬರೀ 250 ಸಿಕ್ತು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಪ್ರಿಂಟ್ ಚೆನ್ನಾಗಿದೆ, ಮೋಸ್ಟ್ ಇಂಪಾರ್ಟೆಂಟ್ ಲೆಂತ್. ನನಗೆ ಲೆಂತ್ 2 ಇಂಚಸ್ ಕಡಿಮೆನೇ ಸಿಗೋದು ಯಾವಾಗ್ಲೂ. ಮಲ್ಲೇಶ್ವರಮ್ಮಲ್ಲಿ ನೋಡಿದೆ, ಸಿಗಲಿಲ್ಲ, ಆನ್ಲೈನಲ್ಲಿ ತೊಗೊಂಡೆ, ಅದು ಚೆನ್ನಾಗಿದೆ ಬಟ್ ಲೆಂತ್ ಕಡಿಮೆ. ಬಟ್ ಇದು ಹೇಳಿದ್ನಲ್ಲ ಶಾಕಿಂಗ್ಲಿ, ನನಗೆ ಲೆಂತ್ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ, ಪ್ರಿಂಟ್ ಚೆನ್ನಾಗಿದೆ, ಪ್ರೈಸ್ ಕೂಡ ಜಸ್ಟ್ 250 ಅಷ್ಟೇ. ಅಮ್ಮನೂ ಹೇಳ್ತಾ ಇದ್ರು ಅದು ಹೆಂಗೋ ನಿಂಗೆ ಅಪರೂಪಕ್ಕೆ ಸಿಕ್ಬಿಟ್ಟಿದೆ ಕಣೆ, ಇಲ್ಲಾಂದರೆ ಈಗ ಅಂತೂ ಸ್ಟಾರ್ಟಿಂಗ್ ಪ್ರೈಸೇ 250, ಚೆನ್ನಾಗೇ ಇರೋದಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಇದೊಂದು ತೊಗೊಂಡೆ. ನೆಕ್ಸ್ಟ್ ಒಂದು ಪೀಚ್ ಕಲರ್, ಒಂಥರ ಸಿಲ್ಕಿ ಸಿಲ್ಕ್ ಸೀರೆ ಥರನೇ ಕಾಣುತ್ತೆ ನೋಡಿ. ಹೋಲ್ ಸೀರೆ ಈ ಕಲರ್ ಇದೆ, ಬಾರ್ಡರ್ ಮಾತ್ರ ಈ ಥರ ಇದೆ ರೆಡ್ ಮರೂನಲ್ಲಿ. ಸೊ ಇದ್ರ ಪ್ರೈಸು ನೀವು ಇಲ್ಲೇ ನೋಡ್ಬೋದು. ಇದು ನಾನು ಅಮ್ಮನಿಗೆ ಅಂದ್ಬಿಟ್ಟು ತೊಗೊಳೋದಕ್ಕೆ ಹೋದಾಗ ಸಿಕ್ಕಿದ್ದು. ತೊಗೊಳಮ್ಮ ಅಂದರೆ ಅವ್ರಿಗೆ ತುಂಬಾ ಡಲ್ ಕಾಣುತ್ತೆ ಕಣೆ, ನನಗೆ ನಿನಗೆ ಚೆನ್ನಾಗಿ ಕಾಣುತ್ತೆ ತಗೋ ಅಂತ. ಚೆನ್ನಾಗಿ ಕಾಣುತ್ತೆ, ಒಂಥರ ತುಂಬಾ ಸೋಬರ್ ಲುಕ್ ಕೊಟ್ಟರು ಕೂಡ ಎಲಿಗೆಂಟಾಗಿ ಕಾಣುತ್ತೆ ಅಂತ ಇದು ತೊಗೊಂಡಿದ್ದೀನಿ. ಬ್ಲೌಸ್ ಕೂಡ ಇದೇ ಥರ ರನ್ನಿಂಗ್ ಕಲರ್ ಇದೆ. ನಾನು ಸ್ವಲ್ಪ ಕಾಂಟ್ರಾಸ್ಟ್ ನೋಡೋಣ ಅಂತ ಇದ್ದೀನಿ. ಈ ಥರ ಇದೆ ನೋಡಿ, ಇದು ಬ್ಲೌಸು, ನೆಟ್ ಬ್ಲೌಸು, ಎಂಬ್ರಾಯ್ಡ್ರಿ ವರ್ಕ್ ಇದೆ. ಇದು ಪಿಕಾಕ್ ಗ್ರೀನ್ ಕಲರು, ಬಾರ್ಡರ್ ಗ್ರೇ ಕಲರಲ್ಲಿದೆ. ಹೋಲ್ ಸಾರಿ ಈ ಥರ ಪ್ಲೇನ್ ಇದೆ, ಶಿಫಾನ್ ಸಾರಿ, ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು, ಯಾವುದು ಕಲರ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡೆ. ಪ್ರೈಸ್ ತೋರಿಸ್ಬಿಡ್ತೀನಿ ಇಲ್ಲೇ, ಆಲ್ಮೋಸ್ಟ್ 1700. ಇದು ಪ್ಯಾರೆಟ್ ಗ್ರೀನ್, ಎಲ್ಲೋ, ಪಿಕಾಕ್ ಗ್ರೀನ್ ಎಲ್ಲ ಮಿಕ್ಸ್ ಇದೆ. ಬ್ಲೌಸ್ ನೋಡ್ಬೋದು ನೀವು ಇಲ್ಲಿ, ನೆಟ್ಟದು ಇದು, ಅದ್ರ ಮೇಲೆ ಎಂಬ್ರಾಯ್ಡ್ರಿ ಇದೆ, ಸ್ವಲ್ಪ ಫ್ಯಾನ್ಸಿ ಆಗಿದೆ. ಹೋಲ್ ಸೀರೆ ಹೀಗೆ ಕಾಣುತ್ತೆ. ಇದ್ರ ಪ್ರೈಸ್ ಕೂಡ ಸೇಮ್, ಅಂದ್ರೆ ಈ ಕ್ಯಾಟಲಾಗ್ ಸ್ಯಾರೀಸ್ ಎಲ್ಲ ಕೂಡ ಸ್ಟಾರ್ಟಿಂಗ್ ಪ್ರೈಸೇ ಇದು, ಆ್ಯಂಡ್ ಆಲ್ಮೋಸ್ಟ್ ಇದಕ್ಕಿಂತ ಜಾಸ್ತಿ ಸಿಗುತ್ತೆ ಹೊರತು ಇದಕ್ಕಿಂತ ಕಡಿಮೆ ಸಿಗೋದಿಲ್ಲ. ಎರಡೂ ಕೂಡ ಸೇಮ್ ಸೆಕ್ಷನ್ ಅಲ್ಲಿತ್ತು, ಸೇಮ್ ಪ್ರೈಸ್ ರೇಂಜ್ ಅಲ್ಲಿದೆ. ಸೊ ಇದು ಮೂರು ಸೀರೆ ನಾನು ತಗೊಂಡಿದ್ದು. ಇನ್ನು ಸಿಲ್ಕ್ ಸೀರೆ ನೋಡಿದೆ, ನನಗೆ ಕಲರ್ಸ್ ಅಷ್ಟು ಇಷ್ಟ ಆಗಲಿಲ್ಲ ಬಿಡು. ಲಕ್ಷ್ಮೀ ಹಬ್ಬಕ್ಕೆ ಇನ್ನು ಕಲೆಕ್ಷನ್ಸ್ ಜಾಸ್ತಿ ಬಂದಿರುತ್ತೆ, ಅವಾಗ ಬೇಕಿದ್ರೆ ನೋಡೋಣ ಅಂದ್ಕೊಂಡು ಇಲ್ಲೇ ನೋಡೋಣ ಅಂದ್ಕೊಂಡು ತೊಗೊಂಡಿಲ್ಲ. ಸ್ನೇಹಿತರೆ, ಇಷ್ಟು ತೋರಿಸ್ಬೇಕಿತ್ತು, ನೀವು ಕೇಳ್ತೀರಾ ಅಂತ ಗೊತ್ತು, ಅದಕ್ಕೆ ತೋರಿಸಿದ್ದೀನಿ. ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋಲಿ ಆದರೂ ಒಂದು ಪಾಯಿಂಟ್ ಇಷ್ಟ ಆಗಿದ್ರು, ಪ್ಲೀಸ್ ಲೈಕ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ. ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ, ಬಾಯ್ ಬಾಯ್.